ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜೇಂದ್ರ, ನೀವು 170 ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ. ಕುಮಾರಸ್ವಾಮಿ, ನಿನ್ನ ಮುಖಂಡತ್ವದಲ್ಲಿ 19 ಸೀಟ್ ಮಾತ್ರ ಗೆಲ್ತು. ಈ ಡಿ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ. ಈ ಬ್ರಿಟಿಷ್ ಅವರು 200 ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಾಗ್ಲಿಲ್ಲ. ನಿನ್ನ 19 ಸೀಟು ಈ ಬಡ ಜನತೆಯ ಶಕ್ತಿ, ಈ ಕಾಂಗ್ರೆಸ್ ಶಕ್ತಿ. ಇದನ್ನ ನಿನ್ನ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿ ಅವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಏ ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಜೊತೆ 136 ಜನ ಶಾಸಕರು ಇದ್ದಾರೆ. 1,80,00,000 ಜನ ಮತದಾರರು ಏನು ಮತವನ್ನ ಕೊಟ್ಟಿದ್ದಾರೆ, ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ನಿನ್ ಕೈಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇತಿಹಾಸ ಗೊತ್ತಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಂದಿರಾ ಗಾಂಧಿ ಅವ್ರು ಹೇಳ್ತಾ ಇದ್ದಾರೆ, ಅವಕಾಶ ನಿನಗೆ ಸಿಕ್ಕುದಿಲ್ಲ, ಅವಕಾಶನ ನೀನೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವ್ರು ಹೇಳಿದ್ದಾರೆ. ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ, ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು, ಜನತಾದಳವರು ಮಾಡಿಕೊಟ್ರು. ಅದಕ್ಕೆ ಅವ್ರಿಗೊಂದು 1,00,00,000 ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದಂಡಿ ಯಾತ್ರೆ ನಡೀತು ಕಾಂಗ್ರೆಸ್, SM ಕೃಷ್ಣಾರವರು ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದುರ್ಗ, ರಾಹುಲ್ ಗಾಂಧಿಯವರು ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶದ ಸಮಗ್ರತೆಗೋಸ್ಕರ, ಈ ಬಡವರಿಗೋಸ್ಕರ, ಬೆಲೆ ಏರಿಕೆಗೋಸ್ಕರ, ಯುವಕರಿಗೋಸ್ಕರ, ಭಾರತವನ್ನು ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದ್ರು. ಇದೇ ಸಿದ್ದರಾಮಯ್ಯನವರು ನಾನು ನಾವೆಲ್ಲ ಕಾಂಗ್ರೆಸ್ಸಿಗರು ಸೇರಿ ಈ ರಾಜ್ಯದ ಸಂಪತ್ತನ್ನ ಲೂಟನ್ನ ತಪ್ಪಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡಿದ್ರು. ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ, ಕಾವೇರಿ ಜಲಾನಯ ಪ್ರದೇಶದ ನೀರಿಗೋಸ್ಕರ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಬೆಂಗಳೂರು, ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ಇವತ್ತು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ರು. ಆ ಮೇಕೆದಾಟ್ ಪಾದಯಾತ್ರೆ ಮಾಡಿದಾಗ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರ ಮೇಲೆಲ್ಲ ಕೇಸ್ ಹಾಕ್ಸಿದ್ರಿ, ಎಲ್ಲರೂ ಕೂಡ ಕೇಸ್ ಹಾಕ್ಸಿದ್ರಿ, ಕೋವಿಡ್ ನೆಪ ಹೇಳಿ ನಮ್ಮ ಇದನ್ನ ತಡೆಗಟ್ಟಿದ್ರಿ. ಆದ್ರೆ ನಿಮ್ಮ ಕೇಸಿಗೆ ಎದುರುಕೊಳ್ಳಿಲ್ಲ, ಈ ಪ್ರಾಣಕ್ಕೆ ಎದುರುಕೊಳ್ಳಿಲ್ಲ, ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ, ಹೆಜ್ಜೆ ಹಾಕುತ್ತೇವೆ, ನೀರಿಗೂ ಹೆಜ್ಜೆ ಹಾಕುತ್ತೇವೆ, ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನು ನಾವು ಮಾಡಿದೋ. ಈ ನಾಡಿನ ರೈತರಿಗೋಸ್ಕರ, ಈ ನಾಡಿನ ನೀರಿನ ರಕ್ಷಣೆಗೋಸ್ಕರ, ಈ ನಾಡಿನ ಜಲದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಿದೋ. ನಿಮ್ಮ ಯಾತ್ರೆ ಎಂತಕ್ಕೆ ಕುಮಾರಸ್ವಾಮಿ ಏನ್ ಹೇಳಿದ್ರು,
ಜಿ ಟಿ ದೇವೇಗೌಡರು ಏನ್ ಹೇಳಿದ್ರು ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರಿಸೋನಿದ್ದೇನೆ. ಬಂಧುಗಳೇ, ಈಗಾಗಲೇ ನಾನು ಹೇಳ್ದಂಗೆ ನಮಗೆ ಒಂದು ದೊಡ್ಡ ಅವಕಾಶವನ್ನ ತಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಿ. 2023 ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ 43% ಮತವನ್ನು ಕೊಟ್ಟಿದ್ದೀರಿ, ಜನತಾದಳಕ್ಕೆ 9% ಮತವನ್ನು ಕೊಟ್ಟಿದ್ದೀರಿ, ಲೋಕಸಭೆಯಲ್ಲಿ 45% ಕೊಟ್ಟಿದ್ದೀರಿ, ಜನತಾದಳಕ್ಕೆ 5%, BJP 1 ಸೀಟ್ ಇದ್ದು ನಾವು ಈಗ BJP 17 ಸೀಟ್ ಆಗಿದೆ, ಅವರು 2 ಸೀಟ್ ಗೆದ್ದಿದ್ದಾರೆ. ನಾವು ಒಪ್ತೇವೆ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ತೇವೆ. ಆದರೆ ನಾವು ಏನಾರು ನೀವು 10 ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ಸೀನಿ ಅಂತ ಏನು ಭ್ರಮೆಯಲ್ಲಿದ್ದೀರಲ್ಲ, ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. 10 ವರ್ಷ ಅಲ್ಲ, 10 ತಿಂಗಳಲ್ಲ, ಇನ್ನು 10 ವರ್ಷ ಆದರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. 10 ವರ್ಷ ಆದರೂ ಸಾಧ್ಯ ಇಲ್ಲ, ಇದು ಗಮನದಲ್ಲಿಟ್ಕೊಳ್ಬೇಕು.